माजी प्रधानी दिवंगत राजीव गांधी बोक्का माजी मुख्यमंत्री दिवंगत देवराज अरसुरेना पुट्टुपर्ब बोक्का जनध्वनि धरणी सत्याग्रहन दक्षिण कन्नड जिला कांग्रेस समिति वतियिंद पुरभवन कुद्मूल रंगराव एदुरुडु गुरुवार नडेयिरु ಶಾಸಕರ ಶ್ರೀ ಯುಟಿ ಕಾದರ್ ರಾಜೀವ್ ಗಾಂಧಿ ಬೊಕ್ಕ ದೇವರಾಜ್ ಅರಸುರೇನ ಭಾವಚಿತ್ರಗ ಪೂಪಾಡನ ಮೂಲಕ ಚಾಲನೆ ಕೊರಿಯರು இப்பொழுது பார்த்தேர்னா சாஷ்கிர ஸ்ரீ யூடி காதர் ராஜீவ் காந்தியர் ஆதுனிக பாரதத ஷில்பி மாதா வர்க்க தகலைக்கு சமானத்தை கணத்தினாரு பதினெண்ம வருஷடே மததானத ஹக்கனு கொடுத்தேரு யுவ ஜனாங்க சக்ரியவாது ராஜகீய அவகாச கல்பிசாது கொடுத்தேரு பிஜேபி சரக்காரர் தாத்ரா ஏர்லா நெம்மதிது இச்சேரு கொரோனா நிபாய் சாரே விஃபல ஆத்தேரு கொரோனா சந்தர்ப்பட்ல பிரஷ்டாச்சாரடு தொடகுதிர் பண்ட அக்கலின மனஸ்தித்தி எஞ்ச ஒப்பொந்து ஆலோசனை மல்பேன் பண்டேரு ರಾಜೀವ್ ಗಾಂಧಿಯ ಬಹುಶಃ ಆಧುನಿಕ ಭಾರತದ ಶಿಲ್ಪಿ ಅಂತ ಹೇಳಿ ಇವತ್ತು ದಿವಂಗತ ರಾಜೀವ್ ಗಾಂಧಿಯವರನ್ನು ಇವತ್ತು ಸರ್ವ ಜನರು ಕೂಡ ಕರೆಯುತ್ತಿದ್ದರೆ ಅವತ್ತು ಆ ಪ್ರಧಾನಿ ಪದವನ್ನು ಸ್ವೀಕರಿಸಿಕೊಂಡು ಭವಿಷ್ಯದ ಭಾರತದಲ್ಲಿ ಭವಿಷ್ಯದ ಯುವ ಜನಾಂಗ ಸ್ವಾಭಿಮಾನ ಮತ್ತು ನೆಮ್ಮದಿಯ ಜೀವನ ಹೇಗೆ ರೂಪಿಸಿಕೊಳ್ಳಬೇಕು ವಿಶ್ವಮಟ್ಟದಲ್ಲಿ ಇವತ್ತು ಸ್ಪರ್ಧಾತ್ಮಕವಾದ ಒಂದು ವಾತಾವರಣ ಬರೋ ಸಂದರ್ಭದಲ್ಲಿ ಆ ವಿಶ್ವಮಟ್ಟದಲ್ಲಿ ಭಾರತೀಯರ ಯುವ ಜನಾಂಗ ಯಾವ ಮುಂದೆ ನಿಲ್ಲಬೇಕೆಂಬ ಉದ್ದೇಶದಿಂದ ಅವತ್ತು ಆಲೋಚನೆ ಮಾಡಿಕೊಂಡು ಇವತ್ತು ಕಂಪ್ಯೂಟರ್ ಕರಣ ಇರಲಿ ಇನಿತರ ರಿಸರ್ವೇಷನ್ ಪಾಲಿಸಿಗಳು ಇರಲಿ ಇನಿತರ ಯೋಜನೆಗಳು ತರುವಂತ ಕೆಲಸ ವರ್ಷ ಅವತ್ತು ಪ್ರಧಾನಮಂತ್ರಿ ಹಾಕಿದಂತ ಫಲವನ್ನು ಇವತ್ತಿನ ಎಲ್ಲ ಯುವಕರು ಮತ್ತು ಈ ಪ್ರಜೆಗಳು ದೇಶದ ಪ್ರಜೆಗಳು ಇವತ್ತಾದ ಫಲವನ್ನು ಇವತ್ತು ತೆಕ್ಕುತ್ತಾ ಇದ್ದಾರೆ ಅಂತ ಹೇಳಿ ನಾವು ಇವತ್ತು ನೆನಪಿಸಲಿಕ್ಕೆ ನಾವು ಇವತ್ತು ಇಚ್ಛಿಸ್ತೇವೆ ಇವತ್ತು ಎಲ್ಲ ವರ್ಗದಲ್ಲಿ ಕೂಡ ಸಮಾನತೆ ಒಂದು ಅವಕಾಶ ಸಿಗಬೇಕಂತ ಹೇಳಿಕೊಂಡು ಬಹುಶಃ ಇವತ್ತು ಆ ವರದಿಯನ್ನು ಜಾರಿಗೆ ನಮ್ಮ ಅನುಷ್ಠಾನಕ್ಕೆ ತಂದ ಸಂದರ್ಭದಲ್ಲಿ ಆ ಒಂದು ಮಸೂದೆ ಒಂದು ಓಟಲ್ಲಿ ಸೋತಂತ ಸಂದರ್ಭದಲ್ಲಿ ಯಾರು ಕೂಡ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಿರಲಿಲ್ಲ ಆದರೆ ಒಂದಂತ ಪಾರ್ಲಿಮೆಂಟಲ್ಲಿ ಬಿಲ್ ಅಂತ ಒಂದು ಬಿಲ್ ಒಂದು ಓಟಲ್ಲಿ ಅದಕ್ಕೆ ಸೋಲಾಯ್ತು ಅಂತ ಹೇಳಿ ಬಹುಶಃ ಇವತ್ತು ಆ ಅಧಿಕಾರವನ್ನು ಬಿಟ್ಟಂತಹ ಒಂದು ವಿಶೇಷವಾದ ಒಂದು ಗುಣ ಇದ್ದರೆ ಅದು ಬಹುಶಃ ರಾಜೀವ್ ಗಾಂಧಿ ಅವರಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಯುವ ಜನಾಂಗಕ್ಕೆ ಇವತ್ತು ಸಕ್ರಿಯವಾಗಿ ರಾಜ್ಯಕ್ಕೆ ಸಿಕ್ಕುವಂಥ ಅವಕಾಶ ಇವತ್ತು 18 ವರ್ಷದ ಯುವಕರು ಅದು ಯಾವುದೇ ಮತ ಪಾರ್ಟಿಯಲ್ಲಿ ಇರಲಿ ಸಕ್ರಿಯವಾಗಿ ರಾಜ್ಯಕ್ಕೆ ಬಂದು ಮತದಾನದಲ್ಲಿ ಸಕ್ರಿಯವಾಗಿ ತಮ್ಮ ತೊಡಗಿಸಿಕೊಳ್ಳುವಂಥ ಅವಕಾಶ ಅದು ಮಾಡಿಕೊಟ್ಟಿದ್ರೆ ಬಹುಶಃ ಇವತ್ತು ದಿವಂಗತ ರಾಜೀವ್ ಗಾಂಧಿ ಅಂತೇಳಿ ಎಲ್ಲ ಯುವಕರು ಇವತ್ತು ನೆನಪಿಟ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅವತ್ತು ರಾಜೀವ್ ಗಾಂಧಿಯವರು ಬಹುಶಃ 18 ವರ್ಷ ಯುವಕರಿಗೆ ಮತದಾನದ ಹಕ್ಕನ್ನು ಕೊಡಬೇಕಂತ ಹೇಳಿದಾಗ ಈಗ ಅಧಿಕಾರ ನಡೆದು ಅಂತ ಪಕ್ಷದವರು ಬಿಜೆಪಿ ಪಾರ್ಟಿಯವರು ಪ್ರತಿಪಕ್ಷದಲ್ಲಿದ್ದಾಗ ಹೇಳಿದಂಥ ಮಾತು ಯಾವುದು ಅಂತ ಹೇಳಿದರೆ ರಾಜೀವ್ ಗಾಂಧಿಯವರು ಈ ದೇಶವನ್ನು ಸಣ್ಣ ಮಕ್ಕಳ ಕೈಯಲ್ಲಿ ಕೊಟ್ಟು ಹಾಲು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಹೇಳಿದಾಗ ರಾಜೀವ್ ಗಾಂಧಿಯದ್ದೊಂದು ಮಾತನ್ನು ಹೇಳ್ತಾರೆ ಈ ದೇಶದಲ್ಲಿ 18 ವರ್ಷದ ಯುವಕರ ಕೈಯಲ್ಲಿ ನಾವು ಬಂದೂಕನ್ನು ಕೊಟ್ಟು ಈ ದೇಶದ ಗಡಿಯನ್ನು ಕಾಯಲಿಕ್ಕೆ ನಾವು ಒಂದು ವಿಶ್ವಾಸ ಇಟ್ಟಿದ್ರೆ ನನಗೆ ವಿಶ್ವಾಸ ಇದೆ ಈ ದೇಶದ 18 ವರ್ಷ ಮೇಲ್ಪಟ್ಟಂಥ ಯುವಕರು ಈ ದೇಶಕ್ಕೆ ಮಾರಕವಾಗುವಂಥ ಯಾವುದೇ ರಾಜ್ಯಕ್ಕೆ ಮತ್ತು ಸಾಮಾಜಿಕ ಕೆಲಸ ಮಾಡುವುದಿಲ್ಲ ತೋರಿಸಿಕೊಳ್ಳುವುದಿಲ್ಲ ಅವರ ಪರವಾಗಿ ನಾನು ಗ್ಯಾರಂಟಿ ನಿಲ್ತೇನೆ ಅಂತ ಹೇಳಿ ಪಾರ್ಲಿಮೆಂಟ್ ಮಂಡಿಸಿ ಇವತ್ತು ಮಸೂದೆಯನ್ನು ಅವಕಾಶ ಮಾಡಿಕೊಟ್ಟಿದ್ರೆ
अब दिवंगत राजीव गांधी नान बैस्तान इंत हलवु कार्यक्रम निल्ली विचार युवत भाषा दिवंगत देवराज अरस हलवु सामाजिक क्रांतिकारी बी आर अंबेडकर तत्व आदर्श तम कार्य हमको आज इवती बी जे पी सरकार पैस्थिति ऐन सण मकल हिड़ू वयस्सा यारगू नेमदूड टेंशन व्यापार इरली व्यापार इलादी केसली केस इलाद इवत मानसिक वाद टेंशन आड़ इवत बी जे पी सरकार कोरतु यारू कूड़ा नेमदी जीवन समाज इवत नम राज्य देश इलाके बयसते अब याके बी जे पी और बी आर अंबेडकर बरद संविधान महात्मा गांधी भारत कनस भारत तत्व आदर्श विरुद्ध अधिकार चलाइसली प्रयत्न आव बहुश गोंदू सृष्टिया विचार ये सामाजिकवान कलक जोतल ये कार्यक्रम समतटा कोरोना संबंध पटे युवत निभायल विफल आगे जन युवत सायतर केली जन मामूल तीरी होमूल विचार युत आगे सदर्भली भ्रष्टाचार बैठे सविवर युत मिथुन राय कूड़ा विचार आगे सदर्भली इवर भ्रष्टाचार तड़कोद्रे पैस्थित इवर मनस्थिति ऐन अंत आलोचने ना युत याक अधिकार नडस्तार अंत बहुत स्पष्ट गोत युद्ध ए पी एम सी कानून आक्टन तुपड़ी इवत रईतर के बेन लाभ को बहुश दुरुपयोग आगबार उद्देश्य आक्टन जारी तु ए पी एम सी आर्डन जिले यारू पर्चे मूड अल्ली आगे यारू सेल आगो अल मुखातर आगे आर्डन निर्मी इंफ्रास्ट्रक्चर रात्र बेगे रद्दपड़ी ऐनू बेड़क बहुश भविष्य दिन दौड दौड कंपनी बंद रैतरने खरदल विचार युत बहुश भू मसूदे कानून बहुश इंदिरा गांधी जी देवराज अरस यार उलवे ओडियान आगेको युवत कानून तंद्रे अदन चर्चे असेंब्ली चर्चे अदन रद्दपड़ी उलवणे ओडे अंत पर्स्थित निर्माण माता उलवणे ओडे उलवणे ओडे आगाने याकंदु कूड़ा आगबूद ग्राम के होंगे मुन्ूर नानूर एकरे श्रीमंत कड़े तक मत रैतर और अड़ेल केस पर्स्थित निर्माण माता इवत लेबर आक्ट तुपड़ी शिक्षण पॉलिसी चर्चा बहुत चेंज आते इला बहुश भारत के भविष्य मारक केस राज्य माते ना तीव्रवाद खंडने अद रीति बहुश निम्ब गए सेंट्रल मार्केट ऐकाएक मंगलूर तेगुआक तुग्लक दरबार विचार युत इलालू कूड़ा तीव्रवा खंडको बहुश कांग्रेस जनसाम परवा होराट के निली नानी बैस्त केपीसीसी अध्यक्ष डीके शिवकुमार आदेश मेरे इनी राजडुर्मे वंजे पुर्तुडु प्रतिभटना अटने मल्तदा दिवंगत देवराज अरसुरेन कालडु इंदिरा गांधीयरु जारी कनदिन भू मसूदे कानूनु उळुववने भूमिय ओडेय कानूनु इनी केंद्र सरकार एकायकियाद बंडवाळ शाहिलिन परवाद वर्तिसावुंदुंडु ई कानूनुर्दु रैतेन स्वाभिमानन कुग्गावुन हुन्नार नडतुंदुंडु पंडदु जिला यूथ कांग्रेस अध्यक्ष श्री मिथुन राय आरोप दिवंगत राजीव गांधी देवराज अरस जन्मदिन आचरण सदर्भली ना विशेषवद विभिन्न रीतिया प्रतिभटन आयोजिसब उद्देश्य प्रदेश कांग्रेस समिति अध्यक्षर डीके शिवकुमार आदेश मेरे इवत राज्यदंत ऐककालू प्रतिभटन आयोजित बंद इन प्रतिभटन मुख्यांश दिवंगत देवराज अरस काल इंदिरा गांधी बल्दी भू मसूदे कानून हँचने उल्दवे वोड़ पंपन कानून हँचन इन केंद्र सरकार इवत केंद्र सरकार ऐकाएक बंडवाड़शाही कईगे वर्तुदे वर्त निटली इवत ना प्रतिभटन हमको इवती कानून मुखातर रैतर स्वाभिमान कित्ता केस कार्य हुनारवत केंद्र सरकार बहुश इवत राज्यद्यंत देशाद्यंत कोरोना महामारी नम राज्य नम देश अट्टहास मेरियुवंत संदर्भदल्ली इवत्तु नम राज्य सरकार
कोरोना संदर्भदल्लियू कूड अव्यवहार नडेसुव मुखांतर भ्रष्टाचारवन्नु नडेसुव मुखांतर इवत्तु सर्व जनसामान्यरिगे अवर कष्टकालदल्लि स्पंदिसुव केलस कार्यवन्नु माडदे इवत्तु भ्रष्टाचारद ओंदु दोड्ड कोलवन्ने इवत्तु अवरु सृष्टिसिद्दारे पीपीए किट्टिन विचारवागलि थर्मल स्कैनर स्कैनरिन विचारवागलि हैंड सैनिटाइजरिन विचारवागलि ವಿಶೇಷವಾಗಿ ರಾಜ್ಯ ಸರ್ಕಾರವು ಹೈಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಸುತ್ತದೆ ಆ ಅಫಿಡವಿಟ್ ನಲ್ಲಿ ರಾಜ್ಯ ಸರ್ಕಾರ 81 ಲಕ್ಷ ಜನರಿಗೆ ಉಚಿತವಾಗಿ ಫುಡ್ ಕಿಟ್ ಅನ್ನು ಹಂಚಿದೆ ಎಂಬ ಒಂದು ಮಾತನ್ನು ಕೂಡ ಹೇಳಿತ್ತು ಲಿಖಿತವಾದ ದಾಖಲೆ ಕೂಡ ಇತ್ತು ಈ ಫುಡ್ ಕಿಟ್ ಅಲ್ಲಿ ಏನೆಲ್ಲ ಸಾಮಗ್ರಿಗಳು ಬರ್ತದೆ ಅಂದ್ರೆ ಮೂರು ಮುಸಂಬಿ ಒರಡು ಚಪಾತಿ ಬಾಜಿ ಹಾಗೂ ಬಿಸ್ಲರಿ ನೀರಿನ ಬಾಟಲಿಯನ್ನು ಈ ಫುಡ್ ಕಿಟ್ನಲ್ಲಿ ಕೊಟ್ಟು 81 ಲಕ್ಷ ಕುಟುಂಬದ ಜನರಿಗೆ ಈ ಫುಡ್ ಕಿಟ್ ಅನ್ನು ಹಂಚಿಸಿದೆವೆ ಎಂಬ ಮಾತು ಆರೋಪ ಒಂದು ಮಾತನ್ನು ಹೇಳ್ತು ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಈ ಫುಡ್ ಕಿಟ್ನ ಖರೀದಿಯನ್ನು 250 ರೂಪಾಯಿಂದ 1,500 ರೂಪಾಯಿ ತನಕ ಅವ್ಯವಹಾರ ನಡೆದಿದೆ ಒಂದು ಕಿಟ್ನಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಸ್ಪಷ್ಟವಾದ ಆರೋಪವನ್ನು ಪ್ರದೇಶ ಕಾಂಗ್ರೆಸ್ ಸಚಿವ ಸಮಿತಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಜಿ ಅವರು ಆರೋಪವನ್ನು ಮಾಡ್ತಾ ಇದ್ದರು ಬಹುಶಃ ನಮ್ಮ ಜಿಲ್ಲೆಯ ನೋಡಲ್ ಅಧಿಕಾರಿಯಾದಂತ ಮೂಡದ ಕಮಿಷನರ್ಗೆ ನಾನು ಈ ಮಾಹಿತಿಯನ್ನು ಕೇಳುವಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ತರದ ಫುಡ್ ಕಿಟ್ಟಿನ ಹಂಚಿಕೆ ಎಲ್ಲಿಯೂ ಕೂಡ ಮಾಡಲಿಲ್ಲ ಬಹುಶಃ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಕೂಡ ಈ ಫುಡ್ ಕಿಟ್ಟಿನ ಹಂಚಿಕೆ ಆಗಲಿಲ್ಲ ಇವತ್ತು ಏನಾದರೂ ಈ ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಸಹಾಯ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅದೇ ರೀತಿ ಈ ಸಂಘ ಸಂಸ್ಥೆಗಳು ಇವತ್ತು ಸಂಘ ಸಂಸ್ಥೆಗಳು ಕೊಟ್ಟಂತ ಹಣದಿಂದ ಇವತ್ತು ಫುಡ್ ಕಿಟ್ಟಿನ ವಿತರಣೆಯನ್ನು ಆಗಲಿ ಈ ಬಡವರಿಗೆ ನಿರ್ಗತರಿಗೆ ಅನ್ನವನ್ನು ಕೊಡುವಂತ ಕೆಲಸ ಕಾರ್ಯವನ್ನು ಸಂಘ ಸಂಸ್ಥೆಗಳು ಮಾಡಿದೆ ಹೊರತು ಬಿಜೆಪಿ ಸರ್ಕಾರ ಅಲ್ಲ ಬಹುಶಃ ಥರ್ಮಲ್ ಸ್ಕ್ಯಾನರಿನ ವಿಚಾರವಾಗಲಿ ಬಹುಶಃ ಬರೀ ಥರ್ಮಲ್ ಸ್ಕ್ಯಾನರಿಗೆ ಇವತ್ತು ಅವರು 8,000 ರೂಪಾಯಿಗಿಂತ ಅಧಿಕ ಮೊತ್ತಕ್ಕೆ ಒಂದು ಥರ್ಮಲ್ ಸ್ಕ್ಯಾನರ್ಸ್ ಗಳನ್ನು ಖರೀದಿ ಮಾಡಿದ್ದಾರೆ ಬಹುಶಃ ಪಿಪಿಎ ಕಿಟ್ಟಲ್ಲಿಯೂ ಕೂಡ ಅವ್ಯವಹಾರ ಕಂಡುಬಂದಿದೆ ಎಲ್ಲಕ್ಕಿಂತ ಮಿಗಿಲಾಗಿ 2,000 ಕೋಟಿ ರೂಪಾಯಿಯ ಅವ್ಯವಹಾರವನ್ನು ಇವತ್ತು ಬಿಜೆಪಿ ಸರ್ಕಾರ ಈ ಕೊರೋನಾ ಸಂದರ್ಭದಲ್ಲಿ ಜನರ ರಕ್ತವನ್ನು ಕುಡಿಯುವಂತ ಕೆಲಸ ಕಾರ್ಯವನ್ನು ಮಾಡಿದೆಂಬ ಆರೋಪವನ್ನು ಇವತ್ತು ಘಂಟಾಘೋಷಿತವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇವತ್ತು ಆರೋಪವನ್ನು ಮಾಡ್ತಿದೆ ಧಿಕ್ಕಾರ ಎಲ್ಲಿಯವರೆಗೆ ಹೋರಾಟ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ವಿ ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟೋ ಕಾರ್ಮಿಕರಿಗೆ ಎಷ್ಟೋ ಜನರಿಗೆ ನಿರುದ್ಯೋಗದ ಭೀತಿಯಿಂದ ಅವರು ಇವತ್ತು ಅಲೆದಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಕೊರೋನಾ ಟೆಸ್ಟಿಂಗ್ ಮಾಡಲಿಕ್ಕೆ ಇವತ್ತು ಸರ್ಕಾರ ಇವತ್ತು ಖಾಸಗಿ ಆಸ್ಪತ್ರೆಗಳು 3,500-4,000 ರೂಪಾಯಿಗಳನ್ನು ಒಂದು ಟೆಸ್ಟ್ ಮಾಡಲಿಕ್ಕೆ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ ಬಹುಶಃ ಒಂದು ಕಡೆಯಲ್ಲಿ ನಿರುದ್ಯೋಗದ ಸಮಸ್ಯೆ ಇವತ್ತು ಸರ್ಕಾರ ವಿಶೇಷವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ರಾಜ್ಯದಲ್ಲಿ ಹಲವಾರು ಆಸ್ಪತ್ರೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ನಿಮ್ಮ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಮಾಡಬಹುದಂತ ಮಾಜಿ ಶಾಸಕರು ಮೊಯ್ದಿನ್ ಬಾವಲ ಈ ಬಗ್ಗೆ ಪಾತ್ರರು ದಿವಂಗತ ರಾಜೀವ್ ಗಾಂಧಿ ಅವರು ಯಾವ ರೀತಿಯಲ್ಲಿ ನಮ್ಮ ಭಾರತ ದೇಶವನ್ನು ಬೆಳೆಸಿ ನಾವು ಸ್ವಾತಂತ್ರ್ಯ ಪಡೆದ 75 ವರ್ಷಗಳ ಒಳಗಡೆ ಇವತ್ತು ತೃತೀಯ ಆಂಗ್ಲರನ್ನು ಮೆಟ್ಟಿ ಮೀರಿ ತೃತೀಯ ರಾಷ್ಟ್ರಕ್ಕೆ ಇವತ್ತು ನಾವು ಹೊರಹೊಮ್ಮಿರುವಂತಹದ್ದು ಇತಿಹಾಸ ಅಂತ ದೇಶ ಇವತ್ತು ಕಳೆದ 5-6 ವರ್ಷಗಳಿಂದ ಯಾವ ರೀತಿಯಲ್ಲಿ ತತ್ತರಿಸುತ್ತದೆ ಅಂತ ಹೇಳುವಂತಹ ನೋವನ್ನು ನಾವೆಲ್ಲ ಅರಿತಿದ್ದೇವೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಈ ದೇಶಕ್ಕಾಗಿ ಯಾರಾದರೂ ಪ್ರಾಣವನ್ನು ತೆತ್ತಿದ್ರೆ ಅಂದು ಸ್ವಾತಂತ್ರ್ಯ ಸಿಗ್ಲಿಕ್ಕಾಗಿ ಪ್ರಾಣ ತೆತ್ತಂತ ಅನೇಕರಿದ್ದಾರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ದೇಶದ ಒಂದು ಅಭಿವೃದ್ಧಿಗಾಗಿ ದುಡಿದಂತಹ ಮಹಾನ್ ನಾಯಕರಿಬ್ಬರು ಅದು ತಾಯಿ ಮಗ ಇಂದಿರಾ ಗಾಂಧಿ ಮತ್ತು
ರಾಜೀವ್ ಗಾಂಧಿ ಅವರು ಪ್ರಾಣ ತೆತ್ತಿರುವಂತಹದ್ದು ಈ ದೇಶಕ್ಕಾಗಿ ಅಂತ ಹೇಳುವಂತ ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಬೇಕು ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಇವತ್ತು ನಾವು ಪ್ರತಿಭಟನೆ ಮಾಡುವುದು ಯಾತಕ್ಕಾಗಿ ನಿಮಗೆ ಗೊತ್ತಿದೆ ಕೊರೋನಾ ಅಂತ ಹೇಳುವಂತ ಮಹಾಮಾರಿ ಈ ದೇಶವನ್ನು ಕಂಗೆಡಿಸುತ್ತಿರುವಂತ ಸಂದರ್ಭದಲ್ಲಿ ಕೊರೋನಾ ಈ ದೇಶಕ್ಕೆ ಬರಲಿಕ್ಕೆ ಕಾರಣಕರ್ತರು ಯಾರು ಅಂತ ಹೇಳುವಂತ ಅದನ್ನ ಅರ್ಥ ಮಾಡಬೇಕು ರಾಹುಲ್ ಗಾಂಧಿ ಅವರು ಅಂದಿನ ಸಂದರ್ಭದಲ್ಲಿ ವಿದೇಶದ ಎಲ್ಲ ವಿಮಾನಯಾನವನ್ನು ಬಂದ್ ಮಾಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಲೆಕ್ಕಿಸದೆ ಇತರ ದೇಶಗಳಿಂದ ಈ ದೇಶಕ್ಕೆ ಆಮಂತ್ರಣ ಮಾಡುವಂತ ಕೆಲಸವನ್ನು ನಮ್ಮ ಪ್ರಧಾನಿ ಅವರು ಮಾಡಿರುವಂತದ್ದು ಅದರ ಮೂಲಕ ಇವತ್ತು ತದನಂತರ ಆ ಕೊರೋನಾ ಅಗತ್ಯವಿಲ್ಲದಂತ ಸಂದರ್ಭದಲ್ಲಿ ಲಾಕ್ ಡೌನ್ ಮಾಡಿ ಜನರನ್ನು ನರಳುವಂತ ಪರಿಸ್ಥಿತಿ ಮಾಡಿ ಇವತ್ತು ಪ್ರತಿಯೊಬ್ಬ ನಾಯಕರು ನಾಗರಿಕರು ಇವತ್ತು ಬಹಳಷ್ಟು ತೊಂದರೆ ಪಡುವಂತ ಭಾವನೆ ನಾವೆಲ್ಲರೂ ನೋಡ್ತಾ ಇದ್ದೇವೆ ಇಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಕೊರೋನಾ ಬಂದದ್ದು ಒಳ್ಳೆದಾಗಿದೆ ಅಂತ ಹೇಳಿ ಒಂದು ಕಡೆ ಪೂಜೆ ಒಂದು ಕಡೆ ಜಾಗಟೆ ಯಾತಕ್ಕಾಗಿದು ಇದು ಕೊರೋನಾ ಹೋಗಲಿಕ್ಕೆಲ್ಲ ಮಾಡಿದ್ರು ಇವರು ಮಾಡಿರುವಂತದ್ದು ನಮಗೆ ದುಡ್ಡು ಮಾಡಲಿಕ್ಕೆ ಹೊಟ್ಟೆ ತುಂಬಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ದೇವರು ಕೊಟ್ಟರು ಅಂತ ಹೇಳಿ ಜನರ ತೆರಿಗೆ ಹಣವನ್ನು ಇವತ್ತು ಅವರು ವಸೂಲಿ ಮಾಡುತ್ತಿರುವಂತ ರೀತಿ ನೋಡಿದ್ರೆ ನೀವು ಕಣ್ಣಾರೆ ನೋಡ್ತಿದ್ದೀರಾ ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಬರುವಂತ ಚಿತ್ರಣ ನಮ್ಮ ಕರ್ನಾಟಕದಲ್ಲಿ ನಾವಿವತ್ತು ಯಾವ ರೀತಿಯಲ್ಲಿ ಬಿಪಿ ಕಿಟ್ ಇರಬಹುದು ಅಥವಾ ವೆಂಟಿಲೇಟರ್ ಗಳು ಇರಬಹುದು ಬಿಜೆಪಿ ಸರ್ಕಾರ 4 ಲಕ್ಷದ ವೆಂಟಿಲೇಟರ್ ತಮಿಳುನಾಡಲ್ಲಿ ನಾವು ಖರೀದಿ ಮಾಡಿದ್ರು ಆ ರಾಜ್ಯ ಸರ್ಕಾರ ಖರೀದಿ ಮಾಡೋದಾದ್ರೆ ನಮ್ಮ ರಾಜ್ಯದಲ್ಲಿ 18 ಲಕ್ಷ ಕೊಟ್ಟು ಖರೀದಿ ಮಾಡುವಂತ ಪರಿಸ್ಥಿತಿ ಅದೇ ತರ ಪ್ರತಿಯೊಂದು ಸಾಮಗ್ರಿಗಳನ್ನು ಇವತ್ತು ದುಡ್ಡು ಮಾಡುವಂತ ಕೆಲಸಕ್ಕೆ ಹೋಗಿ ಜನರಿಗೆ ಬವಣೆ ಪಡುವಂತ ಕೆಲಸವನ್ನು ಮಾಡಿ 2000 ಕೋಟಿಯನ್ನು ಬರೆ 3 ತಿಂಗಳಲ್ಲಿ ಉಳುಮ ಮಾಡಿದಂತ ಸರ್ಕಾರಕ್ಕೆ ನಾವೆಲ್ಲರೂ ನಾಗರಿಕರೆ ತಗೊಂಡು ಪ್ರತಿಭಟನೆ ಮಾಡಬೇಕಾಗುತ್ತದೆ ಅದಲ್ಲದೆ ರೈತರ ಹಿತವನ್ನು ಕಾಪಾಡುತ್ತೇನೆ ಅಂತ ಹೇಳಿ ಹಸಿರು ಶಾಲನ್ನು ಹಾಕಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ಮೇಲೆ ಗೋಲಿಬಾರನ್ನು ಹಾಕಿ ಆ ಗೋಲಿಬಾರನ ಮೂಲಕ ಅನೇಕ ರೈತರನ್ನು ಕೊಂದಂತ ಈ ಯಡಿಯೂರಪ್ಪ ಸರ್ಕಾರ ಮಗದೊಮ್ಮೆ ಬಂದು ಇವತ್ತು ರೈತರ ಜಮೀನನ್ನು ಆಯಾಯ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬಂದು ತೆಗೆಯುವಂತೆ ವಿಶೇಷವಾದ ಒಂದು ಕಾನೂನನ್ನು ಮಾಡಿದಕ್ಕಾಗಿ ನಮ್ಮ ವಿರೋಧ ಇದೆ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಬಹುಶಃ ಲೇಬರ್ ಆಕ್ಟಿನಲ್ಲಿ ಒಂದು ಕಡೆ ಯಾವ ರೀತಿಯಲ್ಲಿ ಈ ಭಾರತ ಒಂದು ವ್ಯವಸ್ಥೆಯನ್ನು ಇಡೀ ಭಾರತ ದೇಶದಲ್ಲಿ ನಮ್ಮ ಅಂದಿನ ಪ್ರಧಾನಿಗಳು ಸಮಕಟ್ಟಾಗಿ ನಿರ್ಮಿಸಿದ್ರೆ ಇಡೀ ವಿಶ್ವವೇ ಉಳುಗುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಮನಮೋಹನ್ ಸಿಂಗ್ರಂತಹ ತಜ್ಞರ ಮೂಲಕ ಎತ್ತರಕ್ಕೆ ಬಂದಂತಹ ಸಂದರ್ಭದಲ್ಲೂ ಅಧಿಕಾರಕ್ಕೆ ಕಾಲ್ನಡಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾದ ತಜ್ಞರನ್ನು ಕರೆಸಿ ಇವತ್ತು ಅಧಿಕಾರವನ್ನು ಕೊಡಿಸಿ ಆ ವ್ಯವಸ್ಥೆಯನ್ನು ಮಾಡಿದಂತಹ ಆ ಭಾರತ ದೇಶದ ಆರ್ಥಿಕದ ಬುನಾದಿ ಇವತ್ತು ಎಲ್ಲಿಗೆ ಹೋಗಿದೆ ಅಂತ ಹೇಳುವಂತಹ ಮಾತನ್ನು ನಾವೆಲ್ಲರೂ ಅರ್ತಿದ್ದೇವೆ ಅಂತ ಹೇಳುವಂತಹ ಮಾತನ್ನು ಹೇಳಿ ಇವತ್ತು ನಮ್ಮ ಹೋರಾಟ ಯಾರೆಲ್ಲ ಆ ದುಡ್ಡನ್ನು ಮಾಡಿದ್ದಾರೆ ಜನರಿಗೆ ಉತ್ತರವನ್ನು ಕೊಡಬೇಕು ನಮ್ಮ ಪ್ರತಿ ಗ್ರಾಮ ಗ್ರಾಮದಲ್ಲೂ ಹೋರಾಟವನ್ನು ಮಾಡುವಂತಹ ವ್ಯವಸ್ಥೆಗೆ ನಾವು ಬದ್ಧರಾಗಿದ್ದೇವೆ ಇವತ್ತು ಗ್ರಾಮದಲ್ಲಿ ಆ ಗ್ರಾಮದ ವಿಕೇಂದ್ರೀಕರಣ ಮಾಡಲಿಕ್ಕಾಗಿ ರಾಜೀವ್ ಗಾಂಧಿ ಅವರು ಯಾವ ರೀತಿಯಲ್ಲಿ ಅಂದು ನಮಗೆ ಕೊಟ್ಟಂತಹ ಕಾನೂನಿನ ಮೂಲಕ ಅಧಿಕಾರವನ್ನು ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ಗೂ ಕೊಡುವಂತಹ ಕೆಲಸವನ್ನು ಮಾಡಿದ್ರೆ ಅದು ಆ ಶ್ರೇಯಸ್ಸು ನಮ್ಮ ದಿವಂಗತ ಪ್ರಧಾನಿ ಅವರಿಗೆ ಸಲ್ಲುತ್ತದೆ ಅಂತ ಹೇಳುವಂತಹ ಮಾತನ್ನು ಹೇಳಿ ಕಾಂಗ್ರೆಸ್ ಪ್ರಮುಖರು ಟಿ ಕೆ ಸುಧೀರ್ ವಿಶ್ವಾಸ್ ಕುಮಾರ್ ದಾಸ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾಲ್ ಮಾನಪ ಸದಸ್ಯರು ಶ್ರೀ ಪ್ರವೀಣ್ ಚಂದ್ರ ಆಳ್ವ ಎಸಿ ವಿನಯರಾಜ್ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಸದಸ್ಯರು ಶ್ರೀಮತಿ ಸುರೇಖಾ ಚಂದ್ರಹಾಸ್ ಶಶಿಪ್ರಭಾ ಶೆಟ್ಟಿ ಪದ್ಮಾವತಿ ಪೂಜಾರಿ ಮಾಜಿ ಮೇಯರ್ ಕವಿತಾ ಸನಿಲ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಎನ್ಎಸ್ ಕರೀಂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಅರವಿಂದ್ ಉಳ್ಳಾಲ ಬ್ಲಾಕ್ ಹಿಂದುಳಿದ ವರ್ಗದ ಅಧ್ಯಕ್ಷರು ಶ್ರೀ ದಿನೇಶ್ ಕುಂಪಲ ಸಂಘಟನಾ ಕಾರ್ಯದರ್ಶಿ ಇಕ್ಬಾಲ್ ಸಾಮಣಿಗೆ ಪ್ರಮುಖರು ಅಚ್ಯುತ ಗಟ್ಟಿ ಕಿಶೋರ್ ಗಟ್ಟಿ ವಿಶ್ವನಾಥ್ ಪೂಜಾರಿ ಮನ್ಸೂರ್ ಸತ್ತಾರ್ ದೇಳಕಟ್ಟೆ ಫಾರೂಕ್ ತುಂಬೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮೆಲ್ವಿನ್ ಡಿಸೋಜಾ ಮುತಾಲಿಕೆಡಿತ್ತಿರು